ಕೇವಲ 1 ಗಂಟೆಯಲ್ಲಿ ನೀವು ಯಾರನ್ನು ಬೇಕಾದರೂ ವಶೀಕರಣಕ್ಕೆ ಮಾಡಿಕೊಳ್ಳಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ತುಂಬಾ ಶಕ್ತಿಶಾಲಿಯಾದ ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತೇವೆ. ಈ ಸರಳ ವಶೀಕರಣ ತಂತ್ರದಿಂದ ನೀವು ಯಾರನ್ನು ಬೇಕಾದರೂ ವಶೀಕರಣ ಮಾಡಿಕೊಳ್ಳಬಹುದು. ಅವರು ಯಾರೇ ಆಗಿರಬಹುದು, ನಿಮ್ಮ ಪ್ರೀತಿಸಿದ ವ್ಯಕ್ತಿಯಾಗಿರಬಹುದು, ಅಥವಾ ನಿಮ್ಮ ಸ್ನೇಹಿತೆ ಆಗಿರಬಹುದು, ನಿಮ್ಮ ಗೆಳೆಯ ಆಗಿರಬಹುದು, ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೋ ಮೆಂಬರ್ಸ್ ಆಗಿರಬಹುದು, ಅವರನ್ನು ನೀವು ನಿಮ್ಮ ವಶಕ್ಕೆ ಮಾಡಿಕೊಳ್ಳಬಹುದು. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಅವರು ಮಾಡಬೇಕೆಂದು ಅಂದ್ಕೊಂಡಿದ್ರೆ ಈ ತಂತ್ರವನ್ನು ನೀವು ಮಾಡಿ ನೋಡಿ, ನಿಮಗೂ ಕೂಡ ರಿಸಲ್ಟನ್ನು ಕೊಟ್ಟೇ ಕೊಡುತ್ತೆ. ಇದು ತುಂಬಾ ಸರಳವಾದ ವಶೀಕರಣ ವಿಧಾನ. ಕೇವಲ 1 ಲಿಂಬೆಹಣ್ಣು ಮತ್ತು 1 ಮೊಳೆಯಿಂದ ಯಾರನ್ನು ಬೇಕಾದರೂ ವಶೀಕರಣಕ್ಕೆ ಮಾಡಿಕೊಳ್ಳಬಹುದು. ಬನ್ನಿ, ಈಗ ಈ ಸರಳ ತಂತ್ರವನ್ನು ಹೇಗೆ ಮಾಡುತ್ತಾರೆ ಎಂಬುದನ್ನು ನಾವು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ನಿಮ್ಮ ಮುಂದ್ಗಡೆ ಒಂದು ದೀಪವನ್ನು ಹಚ್ಚಿಕೊಳ್ಳಿ. ಈ ದೀಪವನ್ನು ಹಚ್ಚಿದ ಆದಮೇಲೆ ಈಗ ಲಿಂಬೆಹಣ್ಣನ್ನು ನಿಮ್ಮ ಕೈಯಲ್ಲಿ ತೆಗೆದುಕೊಳ್ಳಿ. ಕೈಯಲ್ಲಿ ತೆಗೆದುಕೊಂಡಿದ ನಂತರ ಈಗ ಆ ಲಿಂಬೆಹಣ್ಣನ್ನು ಆ ದೀಪದ ಸುತ್ತ 107 ಸರಿ ಸುತ್ತಬೇಕಾಗತ್ತೆ. ನೀವೇ ಜ್ಞಾಪದಲ್ಲಿ ಇರಲಿ, ಆ ಲಿಂಬೆಹಣ್ಣನ್ನು ದೀಪದ ಸುತ್ತ ಸುತ್ತುವಾಗ ಆ ವ್ಯಕ್ತಿಯ ಹೆಸರನ್ನು ಹೇಳುತ್ತಾನೆ ಸುತ್ತಿಕೊಳ್ಳಬೇಕಾಗತ್ತೆ. ಮತ್ತು ಸುತ್ತುವಾಗ ಪ್ರತಿ ಸೆಕೆಂಡು ಕೂಡ ಆ ವ್ಯಕ್ತಿಯ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಯೋಚನೆ ಮಾಡುತ್ತಾನೆ ಸುತ್ತಿಕೊಳ್ಳಬೇಕಾಗತ್ತೆ. ಲಿಂಬೆಹಣ್ಣನ್ನು ಸುತ್ತಿದ ಆದ ನಂತರ ಈಗ ಕುಂಕುಮದಿಂದ ಆ ಲಿಂಬೆಹಣ್ಣಿನ ಮೇಲೆ ಒಂದು ತಿಲಕನ್ನು ಮಾಡಿಕೊಳ್ಳಿ. ನೋಡಿ, ನಾವು ಹೇಗೆ ಈ ವಿಧಾನವನ್ನು ಮಾಡುತ್ತಿದ್ದೇವೆ ಹಾಗೆ ಮಾತ್ರ ಮಾಡಿಕೊಳ್ಳಬೇಕಾಗತ್ತೆ. ಆಗ ಮಾತ್ರ ನಿಮಗೆ ಇದು ರಿಸಲ್ಟನ್ನು ಕೊಟ್ಟೇ ಕೊಡುತ್ತೆ. ಮತ್ತು ಏನೇ ತೊಂದರೆ ಉಂಟಾಗಿದ್ರು ನಮ್ಮ ಸ್ಪೆಷಲಿಸ್ಟ್ಗೆ ಕಾಲ್ ಮಾಡಿ ಅವರು ನಿಮಗೆ ಎಲ್ಲ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಮಾಡಿಕೊಡ್ತಾರೆ. ಈಗ ಲಿಂಬೆಹಣ್ಣಿನ ಮೇಲೆ ತಿಲಕನ್ನು ಮಾಡಿದ ನಂತರ ಈಗ ಆ ಲಿಂಬೆಹಣ್ಣನ್ನು ತೆಗೆದುಕೊಂಡು ದೀಪದ ಸುತ್ತ 11 ಬಾರಿ ಸುತ್ತಿಕೊಳ್ಳಬೇಕಾಗತ್ತೆ. 11 ಬಾರಿ ಸುತ್ತಿಕೊಳ್ಳುವಾಗ ಆ ವ್ಯಕ್ತಿಯ ಹೆಸರು ಜೊತೆಗೆ ನಿಮ್ಮ ಹೆಸರನ್ನು ಹೇಳಿನೇ ಸುತ್ತಿಕೊಳ್ಳಬೇಕಾಗತ್ತೆ. ನಿಮಗೆ ಜ್ಞಾಪದಲ್ಲಿ ಇರಲಿ, ಆ ವ್ಯಕ್ತಿಯ ಹೆಸರನ್ನು ಹೇಳುವಾಗ ಆ ವ್ಯಕ್ತಿಯ ಹೆಸರು ನಿಮ್ಮ ಫ್ರಂಟ್, ಅಂದರೆ ನಿಮ್ಮ ಕಣ್ಣಿನ ಮುಂದೆ ಬರುವ ಹಾಗೆಯೇ ಇಮ್ಯಾಜಿನೇಷನ್ ಮಾಡಿಕೊಳ್ಳುತ್ತಾನೆ ಸುತ್ತಿಕೊಳ್ಳಬೇಕಾಗತ್ತೆ. ನಂತರ 1 ಮೊಳೆಯನ್ನು ತೆಗೆದುಕೊಳ್ಳಿ. ಈಗ ಮೊಳೆಯನ್ನು ಏನು ಮಾಡಬೇಕೆಂದರೆ ಈಗ ಲಿಂಬೆಹಣ್ಣಿನ ಮೇಲೆ ತಿಲಕನ್ನು ಮಾಡಿದ ಅದೇ ಜಾಗದಲ್ಲಿ ಆ ಲಿಂಬೆ ಹಣ್ಣಿನ ಒಳಗೆ ಆ ಮೊಳೆಯನ್ನು ಸೇರಿಸಿಕೊಳ್ಳಬೇಕಾಗತ್ತೆ. ಈಗ ಲಿಂಬೆ ಹಣ್ಣಿನ ಒಳಗೆ ಆ ಮೊಳೆಯನ್ನು ಸೇರಿಸಿದ ಮೇಲೆ ಈಗ ಮುಂದೆ ಏನು ಮಾಡಬೇಕಂದ್ರೆ, ಈ ಸರಳ ವಶೀಕರಣ ತಂತ್ರವನ್ನು ನೀವು ಶನಿವಾರದಂದು ಮಾಡಿಕೊಳ್ಳಬೇಕಾಗತ್ತೆ. ನಿಮಗೆ ಇದು ರವಿವಾರದಂದು ರಿಸಲ್ಟನ್ನು ತಂದುಕೊಡತ್ತೆ. ಕೇವಲ 24 ಗಂಟೆಯಲ್ಲಿ ಆ ವ್ಯಕ್ತಿ ನಿಮ್ಮ ವಶಕ್ಕೆ ಆಗುತ್ತಾರೆ. ತುಂಬಾ ಪ್ರಭಾವಶಾಲಿಯಾದ ವಶೀಕರಣ ತಂತ್ರ ಇದಾಗಿದೆ. ಕೊನೆಯದಾಗಿ ಏನು ಮಾಡಬೇಕಂದ್ರೆ, ಈಗ ಆ ಲಿಂಬೆ ಹಣ್ಣನ್ನು ತೆಗೆದುಕೊಂಡು ಸ್ಮಶಾನದಲ್ಲಿ ಒಗೆಯರಿ, ಅಥವಾ ಯಾರೂ ಇಲ್ಲದ ಜಾಗದಲ್ಲಿ ಅದನ್ನು ಅಡ್ಡಿ ಮುಚ್ಚಿ ಬಂದ್ಬಿಡಿ. ಈ ವಶೀಕರಣ ವಿಧಾನವನ್ನು ನೀವು ಹೀಗೆ ಮಾಡಿದ್ದೇ ಆಗಿದ್ದರೆ ಆ ವ್ಯಕ್ತಿ ನಿಮ್ಮ ವಶಕ್ಕೆ ಆಗುತ್ತಾರೆ, ಗ್ಯಾರಂಟಿ. ಈ ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.